ಸೃಷ್ಟಿಕರ್ತ ಶಿವನಿಗೆ ತಂದೆ ತಾಯಿಯರಿಲ್ಲವೇ ಸೃಷ್ಟಿಕರ್ತ ಶಿವನಿಗೆ ಮಾತಾಪಿತರಿಲ್ಲ ಅವನು ಸ್ವಯಂಭು ಆ ಪರಮಾತ್ಮ ಶಿವ ತನ್ನಷ್ಟಕ್ಕೆ ತಾನು ಆದವನು ಅವನು ಅವನನ್ನು ಯಾರೂ ಮಾಡಲಿಲ್ಲ ಅವನು ಜಗತ್ತನ್ನು ಸೃಷ್ಟಿ ಮಾಡಿದ ಅವನು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಅವನಿಗೆ ಆ ಶಿವನಿಗೆ ತಂದೆ ತಾಯಿಗಳಿಲ್ಲ ಅವನು ಯಾರ ಸಂತಾನವೂ ಅಲ್ಲ ಅವನಿಗೆ ಯಾವ ಸಂತಾನವೂ ಇಲ್ಲ ಅವನು ಏಕೈಕನು ಅವನು ಸ್ವಯಂಬು ಅವನು ಹುಟ್ಟು ಸಾವಿಲ್ಲದವನು ಅಂತಕ್ಕಂಥದ್ದನ್ನು ಮೊದಲು ನಮ್ಮ ತಲೆಗೆ ಫಿಕ್ಸ್ ಮಾಡ್ಕೊಂಬಿಡಬೇಕು ಹಾಗಿದ್ರೆ ನಾವು ಪೂಜೆ ಮಾಡೋ ದೇವರುಗಳು ನಾವು ಪೂಜೆ ಮಾಡೋ ದೇವರುಗಳು ಹುಟ್ಟಿ ಸತ್ತೋರು ನಾವು ಪೂಜೆ ಮಾಡೋ ದೇವರುಗಳಿಗೆಲ್ಲ ತಂದೆ ತಾಯಿಗಳಿದ್ರು ತ್ರಿಮೂರ್ತಿಗಳು ನಾವು ದೇವರು ಅಂತ ಕರೆಯೋದಾದರೆ ಆ ತ್ರಿಮೂರ್ತಿಗಳಿಗೂ ಕೂಡ ತಂದೆ ತಾಯಿ ಇದ್ದರೂ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ದಾರೆ ತಂದೆ ತಾಯಿನಲ್ಲಿ ಹೊಟ್ಟೆನಲ್ಲಿ ಹುಟ್ಟಿದ್ದಾರೆ ಅಂತಂದರೆ ಅವರು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ್ದಾರೆ ಅಂತಂದಮೇಲೆ ಅವ್ರಿಗೆ ಒಂದಿನ ಸಾವಿರಲೇಬೇಕು ಸತ್ತೋರು ಯಾರೂ ಕೂಡ ದೇವರಾಗಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಮ್ಮ ಬಸವಣ್ಣವರು ಒಂದು ಕಡೆ ಚೆನ್ನಾಗಿ ಹೇಳ್ತಾರೆ ಅಮೃತಮಯಿ ಶಂಭುವಿಗೆ ಹುಟ್ಟಿದ ಆತ ಇಂದ್ರ ಅಂದರೆ ಇಂದ್ರನ ತಂದೆ ತಾಯಿ ಅಮೃತಮಯಿ ಮತ್ತು ಸೋಮಶಂಭು ಅಂತ ಆಯಿತು ಇನ್ನು ಸತ್ಯ ಋಷಿ ಜ್ಯೇಷ್ಠಾದೇವಿಗೆ ಹುಟ್ಟಿದಾತ ಬ್ರಹ್ಮ ಬ್ರಹ್ಮನ ತಂದೆ ತಾಯಿ ಸತ್ಯ ಋಷಿ ಮತ್ತು ಜ್ಯೇಷ್ಠಾದೇವಿ ಅಂತ ಆಯಿತು ಇನ್ನು ವಸುದೇವ ದೇವಕೆಗೆ ಹುಟ್ಟಿದ ಆತ ವಿಷ್ಣು ಅಂದರೆ ಕೃಷ್ಣನ ಅವತಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಕೃಷ್ಣ ದೇವಕಿ ಮತ್ತು ವಸುದೇವನ ಹುಟ್ಟುತ್ತಾನೆ ಅಂದರೆ ಅವರ ತಂದೆ ತಾಯಿ ಅವರಾದರು ಇನ್ನು ಮರುತಾ ದೇವಿಗೆ ಹುಟ್ಟಿದ ಆತ ಇವನು ಶಂಕರ ಶಂಕರನ ತಂದೆ ತಾಯಿ ನಾಭಿರಾಜ ಮತ್ತು ಮರುತಾ ದೇವಿ ಅಂತ ಆಯಿತು ಇವರೆಲ್ಲರೂ ಕೂಡ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ರು ಇವರೆಲ್ಲರೂ ಯೋ ನಿಜರೆಂಬುದು ತ್ರೈ ಜಗಬಲ್ಲದು ಇಲ್ಲಿ ಮೂರು ಜಗತ್ತನ್ನು ಸಾಕ್ಷಿ ಹೇಳ್ತಾ ಇದ್ದಾರೆ ನಮ್ಮ ಬಸವಣ್ಣವರು ಯಾವುದು ಸು ಮೂರು ಜಗತ್ತು ಅಂತಂದರೆ ಸ್ವರ್ಗ ಮರ್ತ್ಯ ಪಾತಾಳ ಈ ಸ್ವರ್ಗ ಮರ್ತ್ಯ ಪಾತಾಳ ಇರುವುದು ಎಷ್ಟು ಸತ್ಯನೋ ಇವರೆಲ್ಲರೂ ಕೂಡ ಯೋನಿಜರು ಯೋನಿಜರು ಅಂತಂದರೆ ತಾಯಿಯ ಗರ್ಭದಲ್ಲಿ ಜನಿಸಿದವರು ಅಂತಕ್ಕಂಥದ್ದು ಈ ತ್ರೈಲೋಕದೊಡೆಯ ತ್ರೈಜಗದ ಕರ್ತ ಈ ಸೃಷ್ಟಿಕರ್ತ ಅದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಇವರೆಲ್ಲರೂ ಸಹ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥದ್ದು ತಾಯಿಯ ಯೋನಿಯಿಂದ ಹುಟ್ಟಿರ್ತಕ್ಕಂಥವ್ರು ಇವರೆಲ್ಲ ಅಂತಕ್ಕಂಥದ್ದು ಅಷ್ಟೇ ಸತ್ಯ ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಹೊರಗಾದವನು ನಮ್ಮ ಶಿವ ಇವರೆಲ್ಲ ಸತ್ರು ಹುಟ್ಟಿದ್ರು ಬದುಕಿದ್ರು ಒಂದಿನ ಸತ್ರು ಆದರೆ ನಮ್ಮ ಕೂಡಲ ಸಂಗಮ ದೇವ ಎಂಥವನು ಅಂತಂದರೆ ಅಂದರೆ ಪರಮಾತ್ಮ ಶಿವ ನಿರಾಕಾರ ಪರಮಾತ್ಮ ಶಿವ ಎಂಥವನು ಅಂತಂದರೆ ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಹೊರಗಾದವನು ಒಳಗಾದವನಲ್ಲ ಹೊರಗಾದವನು ಇಂತಹ ಪರಮಾತ್ಮನಿಗೆ ಇಂತಹ ಪರಮಾತ್ಮ ನಿರಾಕಾರ ಶಿವನಿಗೆ ಮಾತಾಪಿತರು ಇದ್ದರೆ ನೀವು ಹೇಳಿರೋ ಅಂತ ಹೇಳಿಬಿಟ್ಟು ಬಸವಣ್ಣನವರು ಚಾಲೆಂಜ್ ಮಾಡ್ತಾರೆ ಮಾತಾಪಿತರು ಉಳ್ಳೊಡೆ ಅಂದರೆ ಇದ್ದರೆ ನೀವು ಹೇಳ್ರಪ್ಪ ನಿಮ್ಮನ್ನು ಚಾಲೆಂಜ್ ಮಾಡ್ತೀನಿ ಆ ಪರಮಾತ್ಮ ನಿರಾಕಾರ ಶಿವನಿಗೆ ಹೌದು ಆ ನಿರಾಕಾರ ಪರಮಾತ್ಮ ಶಿವ ಒಂದು ತಾಯಿ ಹೊಟ್ಟೆಲು ಹುಟ್ಟಿದ್ದ ಅವ್ರ ತಂದೆ ತಾಯಿ ಅಂತವರು ಅಂತ ಇದ್ದರೆ ಹೇಳಿ ನೋಡೋಣ ನಾನು ಹೇಳ್ತೀನಿ ನೀವು ಪೂಜೆ ಮಾಡ್ತಕ್ಕಂಥ ತ್ರಿಮೂರ್ತಿಗಳಿಗೆ ನೀವು ನಂಬ್ಕೊಂಡಿರ್ತಕ್ಕಂಥ ದೇವರುಗಳಿಗೆ ತಂದೆ ತಾಯಿ ಇದ್ದಾರೆ ತಂದೆ ತಾಯಿ ಇದ್ದಾರೆ ಅಂತಂದರೆ ಅವರು ತಾಯಿ ಹೊಟ್ಟೆಲು ಹುಟ್ಟಿದ್ದಾರೆ ಒಂದಿನ ಸತ್ತಿದ್ದಾರೆ ಬಾಳಿದ್ದಾರೆ ಬದುಕಿದ್ದಾರೆ ಅವ್ರಿಗೆ ಹೆಣ್ಣರಿದ್ದರು ಮಕ್ಕಳಿದ್ರು ಮೊಮ್ಮಕ್ಕಳಿದ್ರು ಇರಬಹುದು ಹೀಗೆ ಬಾಳಿ ಬದುಕಿ ಭೂಮಿ ಮೇಲೆ ಬಂದು ಸತ್ತು ಕೆಟ್ಟು ನೋವು ರೋಗ ರುಜಿನಗಳು ರೋಷ ದ್ವೇಷ ಅಸೂಯೆ ಕೊಲೆಗಳು ಎಲ್ಲವನ್ನು ಮಾಡಿ ಹೋಗಿರ್ತಕ್ಕಂಥವರು ದೇವರು ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇರತಕ್ಕಂಥ ಆ ಕೂಡಲ ಸಂಗಮ ದೇವ ಅಂದರೆ ನಿರಾಕಾರ ಪರಮಾತ್ಮ ಶಿವ ಅವನು ದೇವರು ಅವನಿಗೇನಾದರೂ ತಂದೆ ತಾಯಿಗಳಿದ್ದರೆ ನೀವು ಹೇಳ್ರಿ ನೋಡೋಣ ಹೇಳ್ಬಿಟ್ಟು ಬಸವಣ್ಣವರು ಹೇಳ್ತಾರೆ ಆದ್ದರಿಂದ ನಾವು ಸೃಷ್ಟಿಕರ್ತನಿಗೆ ತಂದೆ ತಾಯಿ ಇಲ್ಲ ಅಂತಕ್ಕಂಥದ್ದು ನಮ್ಮ ಇಡೀ ಜಗತ್ತಲ್ಲಿರ್ತಕ್ಕಂಥ ಧರ್ಮಗ್ರಂಥಗಳ ವಾದ ಮತ್ತು ನಮ್ಮ ಶರಣರ ವಾದವೂ ಸಹ ಹೌದು